ಕನ್ನಡಕ್ಕಾಗಿ ನಾವು ಕರ್ನಾಟಕ ರಾಜ್ಯೋತ್ಸವ ಅಭಿಯಾನ ಪ್ರಯುಕ್ತ ಮಡಿಕೇರಿಯ ರಾಜಸಿಟಿನಲ್ಲಿ ಕನ್ನಡ ಗೀತ ಗಾಯನ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಂಯುಕ್ತಾಶ್ರಯದಲ್ಲಿ ನಡೆದ ಕನ್ನಡ ಗೀತ ಗಾಯನ ಕಾರ್ಯಕ್ರಮವು ಜನಮನವನ್ನು ಆಕರ್ಷಣೀಯಗೊಳಿಸಿತು. ರಾಷ್ಟ್ರಕವಿ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಅವರು ರಚಿಸಿರುವ ನಾಡಗೀತೆ ಹಾಗೂ ಬಾರಿಸು ಕನ್ನಡ ಡಿಂಡಿಮವ, ಡಾಕ್ಟರ್ ಕೆ ಎಸ್ ನಿಜಾರ್ ಅಹಮದ್ ಅವರ ಜೋಗದ ಸಿರಿ ಬೆಳಕಿನಲ್ಲಿ ಹಾಗೂ ಹಂಸಲೇಖ ಅವರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಹುಯಿಲಗೋಳ ನಾರಾಯಣರು ಬರೆದಿರುವ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಹಾಡುಗಳನ್ನು ರಾಜೇಶ್ ಮತ್ತು ಇಂದ್ರಾಣಿ ತಂಡದವರು ಹಾಡಿ ಗಮನ ಸೆಳೆದರು. ಇದಕ್ಕೆ ನಗರದ ಸಪ್ತಸ್ವರ ಕನ್ನಡ ಕಲಾತಂಡ ಸೇರಿದಂತೆ ಸಂತ ಮೈಕಲರ ಶಾಲೆ, ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಹಾಡುಗಳಿಗೆ ಧ್ವನಿಗೂಡಿಸಿ ರಂಜಿಸಿದರು. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಸತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲಗರಿಯ ಸಿರಿಗಳಲ್ಲಿ ಕುಲಗಳ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ಜಿಲ್ಲೆಯ ಪ್ರವಾಸಿ ತಾಣಗಳು, ಧಾರ್ಮಿಕ ಕ್ಷೇತ್ರಗಳು, ಶಾಲಾ ಕಾಲೇಜುಗಳು ಹಾಗೂ ವಿವಿಧ ಸಂಸ್ಥೆಗಳಲ್ಲಿ ಸರ್ಕಾರದ ನಿರ್ದೇಶನದಂತೆ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡ ಗೀತ ಗಾಯನ ಕಾರ್ಯಕ್ರಮ ಏರ್ಪಡಿಸಿರುವುದು ವಿಶೇಷವಾಗಿದೆ. ಕನ್ನಡಕ್ಕಾಗಿ ನಾವು ಅಭಿಯಾನದಲ್ಲಿ ಮಾತಾಡ್ ಮಾತಾಡ್ ಕನ್ನಡ ಗೀತ ಗಾಯನ ಕಾರ್ಯಕ್ರಮಕ್ಕೆ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ದೊರೆತಿದೆ ಎಂದರು. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಪ್ರವಾಸಿ ತಾಣಗಳಾದ ಭಾಗಮಂಡಲ, ತಲಕಾವೇರಿ, ದುಬಾರೆ ಮತ್ತು ನಿಸರ್ಗಧಾಮದಲ್ಲಿ ನಡೀತಾ ಇದೆ. ಅದರ ಜೊತೆಗೆ ನಮ್ಮ ಎಲ್ಲ ಶಾಲಾ ಮತ್ತು ಕಾಲೇಜುಗಳಲ್ಲಿ ಕೂಡ ನಡೀತಾ ಇದೆ. ನಂಬರ್ಸು ನಿಮಗೆ ಸಾಯಂಕಾಲದೊಳಗೆ ಹೇಳ್ತೀನಿ. ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲ ಶಾಲೆ ಮತ್ತು ಕಾಲೇಜುಗಳಲ್ಲಿ ಮತ್ತು ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ನಡೀತಾ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕೆ ಟಿ ದರ್ಶನ್ ಅವರು, ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ನಾನು ಕನ್ನಡದಲ್ಲೇ ಮಾತನಾಡುತ್ತೇನೆ, ಕನ್ನಡದಲ್ಲೇ ಬರೆಯುತ್ತೇನೆ, ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬಳಸುತ್ತೇನೆ ಎಂಬ ಪಣ ತೊಡುತ್ತೇನೆ. ಕನ್ನಡ ನಾಡಿನಲ್ಲಿ ವಾಸವಾಗಿರುವ ಕನ್ನಡೇತರ ಬಂಧುಗಳಿಗೆ ಪ್ರೀತಿಯಿಂದ ಕನ್ನಡ ಕಲಿಸುತ್ತೇನೆ. ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಲು ಕಟಿಬದ್ಧನಾಗಿರುತ್ತೇನೆ ಎಂದು ಕನ್ನಡಕ್ಕಾಗಿ ನಾವು ಸಂಕಲ್ಪ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಕನ್ನಡದಲ್ಲೇ ಮಾತನಾಡುತ್ತೇನೆ, ಕನ್ನಡದಲ್ಲೇ ಬರೆಯುತ್ತೇನೆ, ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬಳಸುತ್ತೇನೆ ಎಂಬ ಪಣ ತೊಡುತ್ತೇನೆ. ಕನ್ನಡ ನಾಡಿನಲ್ಲಿ ವಾಸವಾಗಿರುವ
ಕನ್ನಡೇತರ ಬಂಧುಗಳಿಗೆ ಪ್ರೀತಿಯಿಂದ ಕನ್ನಡ ಕಲಿಸುತ್ತೇನೆ. ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಲು ಕಟಿಬದ್ಧನಾಗಿರುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ. ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ, ಜಿಲ್ಲಾ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಬಿಜಿ ಅನಂತಶಯನ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಅಮ್ಮಾಟಂಡ ಪಾರ್ವತಿ ಅಪ್ಪಯ್ಯ ಮತ್ತಿತರರು ಇದ್ದರು. ಮಡಿಕೇರಿ ನಗರಸಭೆ ವ್ಯಾಪ್ತಿಯ 23 ವಾರ್ಡ್ಗಳಿಂದ ಸಂಗ್ರಹವಾಗುವ ರಾಶಿ ರಾಶಿ ಕಸವನ್ನು ನಗರದ ಸ್ಟೋನ್ ಹಿಲ್ ಬಳಿ ಇರುವ ಬೆಟ್ಟವೊಂದರ ಮೇಲೆ ಸುರಿಯಲಾಗುತ್ತೆ. ಕಸದ ರಾಶಿ ಬೆಟ್ಟದ ತುಂಬೆಲ್ಲ ಹರಡಿದ್ದು ನೊಣಗಳು ಹೆಚ್ಚಿರುವುದರಿಂದ ಸ್ಪ್ರೇ ಮಾಡಲಾಗ್ತಿದೆ. ಹೀಗಿದ್ದಾಗ ಕಸವನ್ನು ಕೊಂಡೊಯ್ಯಲು ಚೆನ್ನೈನ 20 ಮಂದಿಯ ತಂಡ ಆಗಮಿಸಿದೆ. ಇವರಿಗೆ ನಗರಸಭೆಯಿಂದ ಅನುಮತಿ ಸಿಕ್ಕಿದ್ದು ಗುರುತಿನ ಚೀಟಿ ಮಾಡಿಕೊಡಲಾಗಿದೆ. ಪ್ಲಾಸ್ಟಿಕ್, ಕಾರ್ಡ್ಬೋರ್ಡ್ಗಳು, ಬಾಟಲಿ, ಕಬ್ಬಿಣದ ವಸ್ತು ಮುಂತಾದವುಗಳನ್ನು ಕಸದ ರಾಶಿಯಿಂದ ಹೆಕ್ಕಿ ಕೊಂಡೊಯ್ಯುತ್ತಿದ್ದು ಉತ್ತಮ ಮಾರ್ಕೆಟ್ ಸಿಗುವ ರೀಸೈಕಲ್ ಇಂಡಸ್ಟ್ರಿಗಳಿಗೆ ಮಾರಾಟ ಮಾಡಲಾಗುತ್ತೆ. ಕಸವನ್ನು ರೀಸೈಕ್ಲಿಂಗ್ ಮಾಡಲು ಈ ಹಿಂದೆ ಹಣ ಪಾವತಿಸಬೇಕಿತ್ತು. ಆದರೆ ಇದೀಗ ಅಂತಹ ವಸ್ತುಗಳನ್ನು ಆಯ್ದು ಕೊಂಡೊಯ್ಯುತ್ತಿರುವುದರಿಂದ ನಗರಸಭೆಗೂ ಅನುಕೂಲವಾಗಿದೆ. ಕಸವಿಲ್ಲೇವಾರಿ ಮಾಡಲು ಪರ್ಯಾಯವಾಗಿ ಗುರುತಿಸಿರುವ ಜಾಗ ಸಿಎನ್ಡಿ ಲ್ಯಾಂಡ್ ಆಗಿರೋದ್ರಿಂದ ಅರಣ್ಯ ಇಲಾಖೆಯಿಂದ ಅನುಮತಿ ಬೇಕಾಗುತ್ತೆ. ಅಲ್ಲಿಯವರೆಗೂ ಇದೇ ಜಾಗದಲ್ಲಿ ಕಸವನ್ನು ಸುರಿಯಲಾಗುತ್ತೆ. ಕಸವನ್ನು ಚೆನ್ನೈನ ತಂಡ ಸಾಗಿಸ್ತಿರೋದ್ರಿಂದ ಹೆಚ್ಚಿನ ಜಾಗ ಉಳಿಯಲು ಸಾಧ್ಯ. ಜೊತೆಗೆ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಂತಾಗುತ್ತೆ ಅಂತಾರೆ ನಗರಸಭೆ ಕಮಿಷನರ್ ರಾಮದಾಸ್. ಮಡಿಕೇರಿ ನಗರದಲ್ಲಿ ಕಸ ಸಮಸ್ಯೆ ದಿನೇ ಆಗ್ತಾ ಇತ್ತು, ಜಾಸ್ತಿ ಆಗ್ತಾ ಇತ್ತು. ಮತ್ತು ಇಲ್ಲಿ ಲ್ಯಾಂಡ್ಫಿಲ್ ಸೈಟಲ್ಲಿ ತುಂಬ ಕಸ ಸ್ಟಾಕ್ ಆಗಿತ್ತು. ಅರೌಂಡು 40,000 ಟನ್ನು ಕಸ ಸ್ಟಾಕ್ ಆಗಿದೆ 15 ವರ್ಷದಿಂದ. ಅದರಲ್ಲಿ ಸುಮಾರು ಪ್ಲಾಸ್ಟಿಕ್ಕು ವೇಸ್ಟು ಮತ್ತು ಬಾಟಲ್ಸ್ಗಳು, ಕಾರ್ಡ್ಬೋರ್ಡ್ ಬಾಕ್ಸಸ್ಸು ಮತ್ತು ಇನ್ನಿತರ ರೀಯೂಸಬಲ್ ಪ್ಲಾಸ್ಟಿಕ್ಸನ್ನು ಮೊದಲಿಂದನೂ ಲೆಗೆಸಿ ವೇಸ್ಟಾಗಿ ಸ್ಟಾಕ್ ಆಗಿತ್ತು. ಸೊ ಅದಕ್ಕೆ ಚೆನ್ನೈಯಿಂದ ಕೆಲವೊಬ್ಬರು ರ್ಯಾಕ್ ಪಿಕ್ಕರ್ಸ್ ಬಂದು ನಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡ್ರು ಈ ರೀತಿ ನಾವು ಇಲ್ಲಿರ್ತಕ್ಕಂಥ ವೇಸ್ಟನ್ನು ನಾವು ತೊಗೊಂಡೋಗ್ತೀವಿ ಅಂತೇಳಿ. ಸೊ ಹಾಗಾಗಿ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ವಿ. ಅವ್ರಿಗೆ ಅವರು ಬಂದು ಇಲ್ಲಿ ಪಿಕ್ ಮಾಡ್ಕೊಂಬಿಟ್ಟು ಇರ್ತಕ್ಕಂಥ ವೇಸ್ಟನ್ನು, ಏನು ರೀಯೂಸಬಲ್ ರೀಸೈಕ್ಲಬಲ್ ವೇಸ್ಟನ್ನು ಅವರು ಪಿಕ್ ಮಾಡಿಕೊಂಡು ಇಲ್ಲೇ ಟೆಂಟ್ ಹಾಕ್ಕೊಂಡು ಪಿಕ್ ಮಾಡಿಕೊಂಡು ತೊಗೊಂಡೋಗ್ತಿದ್ದಾರೆ. ಈಗ ಆಲ್ರೆಡಿ 5-10 ಅಷ್ಟು ತೊಗೊಂಡೋಗಿದ್ದಾರೆ. ಇನ್ನು ಸುಮಾರು ರೆಡಿ ಮಾಡಿ ಇಟ್ಟಿದ್ದಾರೆ, ಎಲ್ಲ ಪಿಕ್ ಮಾಡಿ ಇಟ್ಟಿದ್ದಾರೆ, ಅದನ್ನು ಈಗ ತೊಗೊಂಡೋಗ್ತಿದ್ದಾರೆ. ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲನೂ ಪ್ಲಾಸ್ಟಿಕ್ ವೇಸ್ಟನ್ನು ಮತ್ತು ಏನು ರೀಸೈಕ್ಲಬಲ್ ಪ್ಲಾಸ್ಟಿಕ್ ಇದೆಯಲ್ಲ ಅದನ್ನೆಲ್ಲ ತೊಗೊಂಡೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಸೊ ಇದರಿಂದ ನಮಗೆ ಒಂದು ಜಾಗದ ಎಫಿಷಿಯನ್ಸಿ ಯೂಸು ಜಾಸ್ತಿ ಆಗುತ್ತೆ, ಮತ್ತು ಇನ್ನೂ ಸ್ವಲ್ಪ ದಿನ ಈ ಜಾಗನ ಉಪಯೋಗಿಸ್ಲಿಕ್ಕೆ ನಮಗೆ ಅವಕಾಶ ಆಗುತ್ತೆ. ಯಾಕಂದರೆ ನಮಗೆ ಈಗ ಆಲ್ರೆಡಿ ಲ್ಯಾಂಡ್ಫಿಲ್ ಸೈಟನ್ನು ಚೇಂಜ್ ಮಾಡಬೇಕಂತೇಳ್ಬಿಟ್ಟು ಹೈಕೋರ್ಟು ಡೈರೆಕ್ಷನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಈಗಾಗಲೇ ನಮಗೆ 10 ಎಕರೆ ಜಾಗ ನಮಗೆ ಸೆಕೆಂಡ್ ಮಣ್ಣಂಗೇರಿಯಲ್ಲಿ ಸ್ಯಾಂಕ್ಷನ್ ಆಗಿದೆ. ಆದರೆ ಅದು CND ಲ್ಯಾಂಡ್ ಆಗಿರೋದ್ರಿಂದ ಪರ್ಮಿಷನನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ತೊಗೋಬೇಕು. ಸೊ ಅಲ್ಲಿವರೆಗೂ ಅದು ಸುಮಾರು ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಇದೇ ಲ್ಯಾಂಡ್ಫಿಲ್ ಸೈಟನ್ನು ಉಪಯೋಗಿಸ್ಬೇಕಾಗಿರೋದ್ರಿಂದ ಈ ರೀತಿ ನಾವು ಕೊಡೋದ್ರಿಂದ ಅವ್ರನ್ನ ಈ ರೀತಿ ಅವರು ಎಲ್ಲನೂ ತೊಗೊಂಡೋಗೋದ್ರಿಂದ ಪ್ಲಾಸ್ಟಿಕ್ಕು ರೀಸೈಕ್ಲಬಲ್ ವೇಸ್ಟನ್ನು ತೊಗೊಂಡೋಗೋದ್ರಿಂದ ನಮಗೆ ಜಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದನ್ನು ನಾವು ಮತ್ತೆ ನಾವು ಜಾಗನ ಉಪಯೋಗಿಸ್ಕೋಬೋದು. ಇದರಿಂದಾಗಿ ಈಗ 21 ಜನ ಇವರು ಚೆನ್ನೈಯಿಂದ ಬಂದು ಹುಡುಕ್ಬಿಟ್ಟು ಎರಕಿ ತೊಗೊಂಡೋಗ್ತಿದ್ದಾರೆ. ಸೊ ಅವ್ರಿಗೆ ಒಂದು ಕೆಲಸನೂ ಕೊಟ್ಟಾಗ ಆಗುತ್ತೆ, ನಮಗೆ ಜಾಗನೂ ಪ್ರಾಪರ್ ಯುಟಿಲೈಸೇಷನ್ ಆಗುತ್ತೆ. ಇದರಿಂದ ನೋ ಪ್ರಾಫಿಟ್ ನೋ ಲಾಸು ಅನ್ನೋ ಇದರಲ್ಲಿ ನಾವು ನಗರಸಭೆಯಿಂದ ಕೆಲಸ ಮಾಡಿಸ್ತಾ ಇದ್ವಿ. ID ಕಾರ್ಡನ್ನು ಅವ್ರಿಗೆ ನಗರಸಭೆಯಿಂದ ನಾವು ID ಕಾರ್ಡನ್ನು ಮಾಡ್ತಾ ಇದ್ವಿ. ಈ ರೀತಿ ರ್ಯಾಕ್ ಪಿಕ್ಕರ್ಸ್ ಅಂತ ಹೇಳ್ಬಿಟ್ಟು ID ಕಾರ್ಡನ್ನು ನಮ್ಮ ನಗರಸಭೆಯಿಂದ ಕೊಟ್ಟು ಅವ್ರಿಗೆ ಪರ್ಮಿಷನ್ ಕೊಟ್ಟು ರ್ಯಾಕ್ ಪಿಕ್ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ. ಈಗ ಬಂದು 10 ಡೇಸ್ ಆಗಿದೆ. 10 ಡೇಸಲ್ಲಿ ಆಲ್ರೆಡಿ 4-5 ಟನ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನೂ ಅರೌಂಡ್ 20 ಟನ್ಸ್ ಅಷ್ಟು ಇಲ್ಲೇ ಇದೆ, ಅವರು ನಾಳೆ ನಾಡ್ದಲ್ಲಿ ಕಳಿಸ್ಕೊಡ್ತಾರೆ. ಸೊ ಇನ್ನೂ ಕಂಪ್ಲೀಟು ಇದಾಗೋವರೆಗೂ ಅವ್ರು ಇಲ್ಲೇ ಇದ್ದು ಮಾಡ್ಕೊಂಡು ಹೋಗ್ತಾರೆ. ಇವರು ಚೆನ್ನೈಗೆ ಇಲ್ಲಿ
ಚೆನ್ನೈಯಲ್ಲಿ ತೊಗೊಂಡೋಗ್ತಾರೆ ಮತ್ತು ಬೇರೆ ಕಡೆ ತೊಗೊಂಡಾಗ ಅವ್ರಿಗೆ ಎಲ್ಲಿ ಅವ್ರಿಗೆ ಒಳ್ಳೆಯ ಉತ್ತಮ ಮಾರ್ಕೆಟ್ ಸಿಗುತ್ತಲ್ಲ ಆ ಜಾಗದಲ್ಲಿ ಅವರು ಸೇಲ್ ಮಾಡಿಕೊಂಡು ಅವ್ರ ಜೀವನೋಪಾಯನ ನಡೆಸ್ಕೊಳ್ತಾರೆ. ಈ ಕೊರೋನಾ ಟೈಮಲ್ಲಿ ಕೆಲಸ ಅವ್ರಿಗೆ ಮಾಡಲಿಕ್ಕೆ ಕೆಲಸನೂ ಇಲ್ಲ. ಸೊ ಈ ರೀತಿ ನಾವು ಕೊಡೋದ್ರಿಂದ ಅವರಿಗೆ ಜೀವನೋಪಾಯಕ್ಕೆ ಒಂದು ದಾರಿ ಮಾಡಿಕೊಟ್ಟಂಗೆ. ಸ್ಟೋನ್ ಹಿಲ್ ಬೆಟ್ಟದಲ್ಲಿ 60,000 ಟನ್ ಕಸ ಸಂಗ್ರಹವಾಗಿರೋದಾಗಿ ಅಂದಾಜಿಸಲಾಗಿದೆ. ಈಗಾಗಲೇ 5 ಟನ್ ಕಸ ಸಾಗಿಸಲಾಗಿದ್ದು 20 ಟನ್ ಕಸವನ್ನು ಸಂಗ್ರಹಿಸಿ ಇಡಲಾಗಿದೆ. ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಅವರಿಗೆ ಅಗತ್ಯವಿರುವ ಕಸವನ್ನು ಕೊಂಡೊಯ್ಯಲಿದ್ದಾರೆ. ಇದರಿಂದ ನಗರಸಭೆಗೆ ಯಾವುದೇ ಲಾಭ ಅಥವಾ ನಷ್ಟ ಇಲ್ಲ. ಆದರೆ ಕಸ ಖಾಲಿಯಾಗೋದ್ರಿಂದ ಜಾಗವು ಉಳಿಕೆಯಾಗಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಜಾಗೃತಿ ಸಮಿತಿ, ತಾಲೂಕು ಆಡಳಿತ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸೋಮವಾರಪೇಟೆಯ ಜೆಸಿ ವೇದಿಕೆಯಲ್ಲಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಗೀತ ಗಾಯನ ಕಾರ್ಯಕ್ರಮ ನಡೆಯಿತು. ಜೆಸಿ ವೇದಿಕೆಯನ್ನು ಕನ್ನಡ ಬಾವುಟ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ತಹಶೀಲ್ದಾರ್ ಗೋವಿಂದರಾಜು ಅವರು ಭುವನೇಶ್ವರಿ ದೇವಿಯ ವಿಗ್ರಹಕ್ಕೆ ಮಾಲಾರ್ಪಣೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಇಲಾಖೆಗಳು, ತಾಲೂಕಾಡಳಿತ ಹಾಗೂ ಪೊಲೀಸ್ ಇಲಾಖೆಯವರ ಸಹಾಯದಿಂದ ಯಾವುದೋ ವಿದ್ಯಾರ್ಥಿನಿಯರು ಇವತ್ತು 1,000 ವಿದ್ಯಾರ್ಥಿಗಳ ಒಡನೆ ಈ ದಿನ 11 ಗಂಟೆಗೆ ಸರಿಯಾಗಿ 3-4 ಗೀತೆಗಳು ಆಡುವುದರ ಮೂಲಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 11 ಗಂಟೆಗೆ ಸರಿಯಾಗಿ ನಾಡಗೀತೆಯೊಂದಿಗೆ ಕನ್ನಡ ಗೀತೆಗಳ ಗಾಯನಕ್ಕೆ ಚಾಲನೆ ನೀಡಲಾಯಿತು. ಸಾವಿರಾರು ಕಂಠಗಳಿಂದ ಬಾರಿಸು ಕನ್ನಡ ಡಿಂಡಿಮವ, ಜೋಗದ ಸಿರಿ ಬೆಳಕಿನಲ್ಲಿ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ ಗೀತೆಗಳನ್ನು ಹಿನ್ನೆಲೆ ಸಂಗೀತದೊಂದಿಗೆ ಕನ್ನಡ ಅಭಿಮಾನಿಗಳು ಹಾಡಿದರು. ಪುರುಷೋತ್ತಮ್, ಆಶಾ ಪುಟ್ಟರಾಜು, ಪುಟ್ಟಣ್ಣ ಆಚಾರ್ಯ ಅವರುಗಳ ನೇತೃತ್ವದ ತಂಡ ಸಾಂಪ್ರದಾಯಿಕ ದಿರಿಸಿನೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಡ ಗೀತೆಗಳಿಗೆ ಧ್ವನಿ ನೀಡಿದರು. ಇವರೊಂದಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು, ಕನ್ನಡಾಭಿಮಾನಿಗಳು ದನಿಗೂಡಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕನ್ನಡ ಜಾಗೃತಿ ಸಮಿತಿ ಸದಸ್ಯ ಎಸ್ ಮಹೇಶ್, ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆದೇಶದಂತೆ ಕನ್ನಡಕ್ಕಾಗಿ ನಾವು ಅಭಿಯಾನ ನಡೆಯುತ್ತಿದ್ದು 1 ವಾರಗಳ ಕಾಲ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಾಡಿನಾದ್ಯಂತ ಇಲಾಖೆ ನಿಗದಿಪಡಿಸಿದ 3 ಕನ್ನಡ ಗೀತೆಗಳ ಗಾಯನ ನಡೆಯಲಿದ್ದು, ಆ ಮೂಲಕ ಕನ್ನಡ ಭಾಷೆಯ ಬಗ್ಗೆ ಜಾಗೃತಿ ಮೂಡಿಸುವ ಸಂಕಲ್ಪ ತೊಡಲಾಗಿದೆ ಎಂದರು. ಎಲ್ಲರಿಗೂ 66ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕೊಡಗು ಜಿಲ್ಲಾಡಳಿತ, ತಾಲೂಕು ಆಡಳಿತ, ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ, ಕನ್ನಡ ಜಾಗೃತಿ ಸಮಿತಿ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದಂತೆ ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಇಡೀ ವಿಶ್ವದಾದ್ಯಂತ ಈ ದಿವಸ ಏಕಕಾಲದಲ್ಲಿ 4 ಗೀತೆಗಳನ್ನು ಹಾಡುವಂತಹ ಒಂದು ಆದೇಶವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ. ನಾಡಗೀತೆ, ಬಾರಿಸು ಕನ್ನಡ ಡಿಂಡಿಮವ, ಜೋಗದ ಸಿರಿ ಬೆಳಕಿನಲ್ಲಿ, ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು, ಈ 4 ಹಾಡನ್ನು ಏಕಕಾಲದಲ್ಲಿ ಎಲ್ಲ ಕನ್ನಡಿಗರು ಆಡುವ ಮೂಲಕ ಕನ್ನಡದ ಕಹಳೆ ಮೊಳಗಬೇಕು, ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತಹ ಸದಾಶಯದೊಂದಿಗೆ ಈ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. ಸೋಮವಾರಪೇಟೆ ಸುತ್ತಮುತ್ತಲ ವ್ಯಾಪ್ತಿಯ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಉಪನ್ಯಾಸಕ ಹಾಗೂ ಶಿಕ್ಷಕ ವೃಂದ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಕನ್ನಡಾಭಿಮಾನಿಗಳು, ವಿವಿಧ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ, ಆಟೋ ವಾಹನ ಚಾಲಕರು, ಸಾರ್ವಜನಿಕರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಪಿಕೆ ಚಂದ್ರು, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಉಪಾಧ್ಯಕ್ಷ ಅಭಿಮನ್ಯು ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಹೆಚ್.ಕೆ. ಪಾಂಡು ಮತ್ತಿತರರು ಇದ್ದರು.
ಕೊಡಗಿನ 11,500 ಹೆಕ್ಟೇರ್ ಸಿಎನ್ಡಿ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದಾಗಿ ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಖತ್ರಿ ಅವರನ್ನು ಭೇಟಿಯಾದ ಕೆಪಿಸಿಸಿ ಕಾನೂನು ಘಟಕದ ಅಧ್ಯಕ್ಷ ಎಎಸ್ ಪೊನ್ನಣ್ಣ ಆದೇಶದ ವಿರುದ್ಧ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಸುವಂತೆ ಮನವಿ ಮಾಡಿದರು. ಒತ್ತುವರಿ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಬಂದಿರುವ ರೈತರ ಮೇಲೆ ಭೂ ಕಬಳಿಕೆ ಕಾಯ್ದೆಯಡಿ ಭೂಗಳ್ಳರೆಂದು ಪರಿಗಣಿಸಿದ್ದು ನ್ಯಾಯಾಲಯದಲ್ಲಿರುವ ಪ್ರಕರಣಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿದರು. ಇನ್ನು ಹೊಸದಾಗಿ ರಚನೆಯಾಗಿರುವ ಪೊನ್ನಂಪೇಟೆ ತಾಲೂಕಿಗೆ ಮೂಲಸೌಕರ್ಯ, ಅಗತ್ಯ ಸಿಬ್ಬಂದಿ ಮತ್ತು ತಹಶೀಲ್ದಾರ್ ಅವರನ್ನು ನೇಮಕ ಮಾಡುವಂತೆ ಮನವಿ ಸಲ್ಲಿಸಲಾಯಿತು. ಮುಂದೆ ನಿಲ್ಲಿಸಿ ಅವರನ್ನು ಅಪರಾಧಿಗಳಂತೆ ಬಿಂಬಿಸ್ತಾ ಇರುವುದು ಸರ್ಕಾರದ ಕ್ರಮ, ಸರಿಯಾದ ಕ್ರಮ ಅಲ್ಲ. ಇದು ಕಾನೂನು ಕೂಡ ವಿರುದ್ಧವಾದಂತಹ ಕ್ರಮ. ಭೂ ಕಬಳಿಕೆ ನ್ಯಾಯಾಲಯದ ಮುಂದೆ ಬರಬೇಕಾದಂತಹ ಪ್ರಕರಣಗಳೇ ಬೇರೆ. ಸಣ್ಣ ಪುಟ್ಟ ವ್ಯವಸಾಯದ ಮೂಲಕ ತಮ್ಮ ಜೀವನವನ್ನು ನಡೆಸ್ತಾ ಇರುವಂತಹ ಫಾರ್ಮರ್ಸ್ಗೆ ಸಂಬಂಧಪಟ್ಟಂತಹ ಪ್ರಕರಣಗಳಲ್ಲ, ಅದನ್ನು ಕೂಡ ಅವರಿಗೆ ಮನವರಿಕೆ ಮಾಡಿದ್ದೀವಿ. ಎಲ್ಲ ಪ್ರಕರಣಗಳನ್ನು ಹಿಂಪಡೆಯಿರಿ ಎಂದು ಕೂಡ ನಾವು ಅವರಿಗೆ ಒತ್ತಾಯಿಸಿ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಮೂರನೇ ವಿಚಾರ, ಕೊನ್ನಂಪೇಟೆ ಹೊಸದಾಗಿ ನಿರ್ಮಾಣವಾದಂತಹ ತಾಲೂಕು, ಅಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ತಹಶೀಲ್ದಾರ್ ನೇಮಕಾತಿ ಕೂಡ ಇನ್ನೂ ಆಗಿಲ್ಲ. ಆದ್ದರಿಂದ ಪೊನ್ನಂಪೇಟೆ ತಾಲೂಕಾದರೂ ಅದರ ಉಪಯೋಗ ಜನರಿಗೆ ಸಿಗ್ತಾ ಇಲ್ಲ ಅಂತ ಹೇಳುವಂಥ ವಿಚಾರದ ಕೂಡ ಅವರಿಗೆ ಮನವರಿಕೆ ಮಾಡಿದ್ದೇವೆ. ಅವರು ಶೀಘ್ರದಲ್ಲೇ ಪೊನ್ನಂಪೇಟೆಗೆ ಬೇಕಾದಂಥ ಸಿಬ್ಬಂದಿ ಮತ್ತು ತಹಶೀಲ್ದಾರ್ ನೇಮಕಾತಿ ಆದೇಶವನ್ನು ಹೊರಡುತ್ತೀವಿ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಆ ಬಗ್ಗೆ ನಿರ್ಣಯಗಳನ್ನು ತಗೊಂಡಿದ್ದೀವಿ ಎಂದು ಕೂಡ ಆಶ್ವಾಸಿಸಿದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಖತ್ರಿ ಅವರಿಂದ ಸೂಕ್ತ ಸ್ಪಂದನೆ ಸಿಕ್ಕಿದ್ದು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಗಾಳಿಬೀಡುವಿನಲ್ಲಿರುವ ಜವಾಹರ್ ನವೋದಯ ವಿದ್ಯಾಲಯದ ಕೆಲವು ವಿದ್ಯಾರ್ಥಿಗಳಲ್ಲಿ ಕೋವಿಡ್ ಸೋಂಕು ಕಾಣಿಸಿಕೊಂಡಿತ್ತು. ಈ ಹಿನ್ನೆಲೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ನವೋದಯ ವಿದ್ಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಅಪರ ಜಿಲ್ಲಾಧಿಕಾರಿ ರಾಜು ಮುಗವೀರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್, ವಿದ್ಯಾಲಯದ ಪ್ರಾಂಶುಪಾಲರು ಹಾಜರಿದ್ದರು. ಶನಿವಾರ ಸಂತೆಯ ಸಿದ್ದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡ ಗೀತ ಗಾಯನ ಕಾರ್ಯಕ್ರಮ ನಡೆಯಿತು. ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಸುಪರ್ಣ ಕೃಷ್ಣಾನಂದ ಹಾಗೂ ಸಿಬ್ಬಂದಿ ಕನ್ನಡ ಗೀತೆಗಳನ್ನು ಹಾಡಿದರು. ಕೊಡಗಿನಲ್ಲಿ 2018 ಸತತವಾಗಿ ಸಂಭವಿಸಿದ ಪ್ರಕೃತಿ ವಿಕೋಪದಿಂದಾಗಿ ಅಕ್ಷರಶಃ ತತ್ತರಿಸಿ ಹೋಗಿದ್ದ ರೈತರು ಬೆಳೆಗಾರರಿಗೆ ಈ ಬಾರಿ ಅತಿವೃಷ್ಟಿಯ ಹೊಡೆತ ಬಿದ್ದಿಲ್ಲ. ಆದರೆ ಉತ್ತಮ ಬೆಳೆ ಬೆಳೆದು ಜೀವನ ಸುಧಾರಿಸಿಕೊಳ್ಳುವ ಹೊತ್ತಲ್ಲೇ ಅಗತ್ಯಕ್ಕಿಂತ ಹೆಚ್ಚಾಗಿ ಮಳೆ ಆಗ್ತಿರುವುದು ಸಂಕಷ್ಟ ತಂದೊಡ್ಡಿದೆ. ರಾಜ್ಯದ ವಿವಿಧೆಡೆ ಮಳೆ ಸುರಿಯುತ್ತಿದ್ದು ಕೊಡಗಿನಲ್ಲೂ ಮಳೆಯಾಗ್ತಿದೆ. ಸಾಮಾನ್ಯವಾಗಿ ಕೊಡಗಿನಲ್ಲಿ ಕಾವೇರಿ ತುಲಾ ಸಂಕ್ರಮಣದವರೆಗೆ ಮಳೆಯಾಗುತ್ತೆ. ಆದರೆ ಸತತವಾಗಿ ಸುರಿಯುತ್ತಿರುವ ಮಳೆ ರೈತರ ಪಾಲಿಗೆ ಕಂಟಕವಾಗಿ ಪರಿಣಮಿಸಿದೆ. ಜಿಲ್ಲೆಯ ವಿವಿಧೆಡೆ ಮಳೆಯಾಗ್ತಿದ್ದು ಹಣ್ಣಾಗಿರೋ ಅರೇಬಿಕಾ ಕಾಫಿ ನೆಲ ಕಚ್ಚುತ್ತಿದೆ. ಕೆಲವೆಡೆ ಕಾಫಿ ಕೊಯ್ಲು ಆರಂಭಗೊಂಡಿದೆ. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಕಾಫಿ ಉದುರಿದ್ದು ಮಳೆಯಿಂದಾಗಿ ತೋಟಗಳಲ್ಲಿ ಕಾಡು ಬೆಳೆಯುತ್ತಿದೆ. ಇದರಿಂದ ಕಾಫಿ ಕೊಯ್ಲಿಗೂ ಸಮಸ್ಯೆ ಉಂಟಾಗಲಿದೆ. ರೋಬಸ್ಟ ಬೆಳೆಗಾರರು ಆತಂಕದಲ್ಲಿದ್ದು ಕೆಲವೆಡೆ ಉದುರಲು ಪ್ರಾರಂಭವಾಗಿದೆ. ಮಳೆ ಹೆಚ್ಚಾದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತೆ ಅನ್ನೋದು ಬೆಳೆಗಾರರ ಆತಂಕ. ಇನ್ನು ಕಾಫಿ ಮಾತ್ರವಲ್ಲದೆ ಕಾಳುಮೆಣಸು, ಭತ್ತಕ್ಕೂ ಕಂಟಕ ಎದುರಾಗಿದೆ. ಈ ವರ್ಷ ರೈತರ ಬಾಳು ಹೆಂಗಾಗಿದ್ದರೆ ಬೀದಿಗೆ ಬಿದ್ದಂಗಾಗಿದೆ. ಅದರ ಮಧ್ಯೆ ಮಳೆ ನೋಡಿ, ಇದು ಅಕ್ಟೋಬರ್ ಎಂಡ್ ಆದರೂ ಮಳೆ ಬಿಡ್ತಾ ಇಲ್ಲ. ಆದ ಕಾರಣ ಕಾಫಿ ಫಸಲೆಲ್ಲ ಕೆಳಗೆ ಉದುರ್ತಾ ಉಂಟು. ಈ ವರ್ಷ ಹೈಯೆಸ್ಟ್ ಮಳೆ ಆಗುಂಟು.
ಮಳೆಯಿಂದಾಗಿ ನಮ್ಮ ಕಾಫಿಗಳೆಲ್ಲ ಉದುರಿ ನೆಲಕ್ಕೆ ಬೀಳ್ತಾ ಉಂಟು. ಗೊಬ್ಬರನೂ ಕರೆಕ್ಟಾಗಿ ಕೆಲವು ಸೊಸೈಟಿಗಳಲ್ಲಿ ಗೊಬ್ಬರನೂ ಸಿಗ್ತಾ ಇಲ್ಲ, ಅದೊಂದು ರೀಸನ್ ಅಂತ ಹೇಳ್ಕೋಬೋದು. ಗೊಬ್ಬರ ಆ ಟೈಮಿಗೆ ಸಿಕ್ಕಿದರೆ ಹಾಕಿದರೆ ಸ್ವಲ್ಪ ಸ್ವಲ್ಪ ಬಾಕಿ ಆಗ್ತದೆ, ಬಟ್ ಮಳೆನೂ ತುಂಬ ವಿಪರೀತ ಉಂಟು. ಕೊಳೆ ರೋಗ ತುಂಬ ಆಗಿ ಕಾಫಿ ಉದುರ್ತಾ ಉಂಟು. ಇದಕ್ಕೆ ಸರ್ಕಾರದಿಂದ ನಮಗೆ ರೈತರಿಗೆ ಏನಾದ್ರು ಒಂದು ಪರಿಹಾರ ಘೋಷಣೆ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಕಾಫಿ ಕುಯ್ಲಿಕ್ಕೆ ಇಲ್ಲ ಅಂತ ಅನಿಸ್ತಾ ಉಂಟು, ಅಷ್ಟು ಕಾಫಿ ಇದ್ದ ಕಾಫಿ ಎಲ್ಲ ಫಸಲೆಲ್ಲ ಮಳೆ ಜಾಸ್ತಿ ಆದ ಕಾರಣ ಶೀತದಿಂದಾಗಿ ಗಿಡ ಎಲ್ಲ ಕಾಫಿ ಎಲ್ಲ ಉದುರಿ ನೆಲದಲ್ಲಿ ಉಂಟು. ಕಳೆದೆರಡು ದಿನಗಳಿಂದ ಮಳೆ ಬಾರದೆ ಬೆಳಗ್ಗಿನಿಂದಲೂ ಬಿಸಿಲಿನ ವಾತಾವರಣ ಇದ್ದು ಬೆಳೆಗಾರರು ಕಾಫಿ ಕೊಯ್ಲು ಆರಂಭಿಸಿದ್ದಾರೆ. ಕಣದಲ್ಲಿ ಒಣಗಿಸಲು ಕಾಫಿ ರಾಶಿ ಹಾಕ್ತಿದ್ದು ದಿಢೀರ್ ಮಳೆಯಾದರೆ ಸಮಸ್ಯೆಯಾಗಲಿದೆ. ಜೊತೆಗೆ ಕಾಫಿ ಕೊಳೆಯುವ ಭೀತಿಯೂ ಇದೆ. ವರ್ಷವಿಡೀ ಕಷ್ಟಪಟ್ಟು ದುಡಿದು ಫಸಲು ಕೈಸೇರುವ ಸಮಯದಲ್ಲಿ ವರುಣ ಆಘಾತ ಮೂಡಿಸುತ್ತಿದ್ದು ಬೆಳೆಗಾರರು ಆತಂಕದಲ್ಲೇ ದಿನ ಕಳೆಯುವಂತಾಗಿದೆ.